ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಕಾಂಗ್ರೆಸ್ ವೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ನೋಟ್ಬುಕ್ ಹಾಗೂ ಬ್ಯಾಗ್ಗಳ ವಿತರಣೆ ಮಾಡಲಾಯಿತು. ಪೂರ್ತಿ ತಾಲೂಕಿನಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳಿಗೆ, ವ್ಯಾಸಂಗ ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಉಚಿತವಾಗಿ ಮತ್ತು ಉಚಿತವಾದಂತಹ ಬ್ಯಾಗ್ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ಒಳ್ಳೆ ಒಂದು ಉದ್ದೇಶವನ್ನ ಇಟ್ಕೊಂಡು. ಈ ಸಂದರ್ಭದಲ್ಲಿ ಮಣ್ಣೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ಕೋವಿಡ್ ಕಾರಣದಿಂದಾಗಿ ತಾಲೂಕಿನ ಈ ಭಾಗದ ಜನತೆಗೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಇತ್ತೀಚೆಗೆ ಈ ಭಾಗದ ಜನ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವೀಕ್ಷಕ ಶ್ರೀನಿವಾಸ್ ಒಂದೊಳ್ಳೆ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಇಡೀ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಿಸಲು ಮುಂದಾಗಿರುವುದು ಜನಮೆಚ್ಚುಗೆಯ ಕೆಲಸವಾಗಿದೆ. ಮಣ್ಣೆ ಗ್ರಾಮದ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್, ದೊಡ್ಡಬೇಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, ಮಣ್ಣೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಶಿಕ್ಷಕರುಗಳ ಸಮ್ಮುಖದಲ್ಲಿ ವಿತರಿಸಿದ್ದಾರೆ ಎಂದು ತಿಳಿಸಿದರು. 2 ವರ್ಷ ಕೊರೋನಾ ಇರೋ ದೆಸೆ ಈ ಭಾಗದ ಮಕ್ಕಳು ಸ್ವಲ್ಪ ಹಿಂದುಳಿದು ವಿದ್ಯಾಭ್ಯಾಸದ ಹಿಂದೆ ಉಳಿದಿದ್ರು. ನಮ್ಮ ಕಾಂಗ್ರೆಸ್ ವೀಕ್ಷಕರು ಶ್ರೀನಿವಾಸ್ ಅಂತ ನೆಲಮಂಗಲ ಕ್ಷೇತ್ರಕ್ಕೆ ಬಂದಿದ್ರು. ಏನಪ್ಪ ಕೃಷ್ಣಣ್ಣ ಇಲ್ಲೆಲ್ಲ ಮಕ್ಕಳಿಗೆ ಏನನ್ನ ಕೊಡೋಣ ಅನ್ಕೊಂಡು ಏನಪ್ಪ ಕೊಡೋಣ ಅಂದರು. ನಾವು ಬುಕ್ಸೂ ಬ್ಯಾಗ್ ಕೊಡಿ ಸರ್ ಅಂತ ಕೇಳ್ಕೊಂಡು ನಮ್ಮ ಜಿಲ್ಲಾ ಪಂಚಾಯತಿ ಪುರುಷಣ್ಣ, ನಮ್ಮ ಉಪಾಧ್ಯಕ್ಷರು ಕಾಂತರಾಜು, ನಮ್ಮ ಶಂಕರಣ್ಣ ಎಲ್ಲ ಸೇರ್ಕೊಂಡು ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿ ಅಂತ ಕೇಳಿರು. ಅವರೆಲ್ಲ ತಿಳ್ಕೊಂಡು ಅವ್ರನ್ನೆಲ್ಲ ಇವತ್ತು ಇರ್ತೀವಿ ಅಂತೇಳಿ ಅವ್ರ ಮುಖಾಂತರ ಕೊಡಿಸಿದ್ವಿ ಸರ್. ಮಣ್ಣೆಗೆ ಹೈಸ್ಕೂಲು, ಮಿಡ್ಲ್ ಸ್ಕೂಲು, ಎಲ್ಲ ಮಣ್ಣೆ ಪಂಚಾಯತ್ ಎಲ್ಲ ಸ್ಕೂಲು ಕೊಡಿಸ್ಕೊಂಬಂದಿದ್ದೀವಿ ಸರ್.